ಅರಸುದೇವ ಎಮ್ಮನು ಆಶೀರ್ವದಿಸು, ನಿನ್ನ ಮುಖಕಾಂತಿ ಇಂದೆಮ್ಮನು ಬೆಳಗಿಸು. ಪ್ರೇಸ್ ದಿ ಲಾರ್ಡ್. ಶುಭ ಮುಂಜಾನೆ ನಿಮಗೆಲ್ಲರಿಗೂ. ಪುನರುತ್ಥಾನಿ ಪ್ರಭು ಯೇಸುವಿನ ಆಶೀರ್ವಾದ ವರದಾನ ತಮ್ಮ ಮುಖದರ್ಶನದಿಂದ ನಿಮ್ಮನ್ನು ಸಂತೃಪ್ತಗೊಳಿಸಲಿ, ತಮ್ಮ ಕೃಪಕಟಾಕ್ಷವನ್ನಿಟ್ಟು ನಿಮ್ಮನ್ನು ಹರಸಲಿ, ತಮ್ಮ ಪ್ರಸನ್ನತೆಯಿಂದ ನಿಮ್ಮೆಲ್ಲರನ್ನು ಸಮೃದ್ಧಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರೇರೆ ಬನ್ನಿರಿ, ಈ ಮುಂಜಾನೆ ಸಮಯದಲ್ಲಿ ಪ್ರಭು ಯೇಸು ನಾಮಸ್ಮರಣೆ ಮಾಡೋಣ. ಪುನರುತ್ಥಾನರಾಗಿರುವ ಯೇಸುವಿನ ನಾಮಸ್ಮರಣೆ ಮಾಡೋಣ, ಆರಾಧಿಸೋಣ, ಭಜಿಸೋಣ. ಶಿಷ್ಯರು ಪ್ರಭು ಯೇಸುವಿನ ಪಾದಕ್ಕೆರಗಿ ಆರಾಧಿಸಿದಂತೆ ನಾವು ಆರಾಧಿಸೋಣ. ಕೀರ್ತನೆ 67, ಜನರೆಲ್ಲರೂ ಪ್ರಭುವನ್ನು ಸಂಕೀರ್ತಿಸಲು ಕರೆ ನೀಡುವಂತಹ ಕೀರ್ತನೆ. ಅರಸುದೇವ ನಮ್ಮನ್ನು ಆಶೀರ್ವದಿಸು, ನಿನ್ನ ಮುಖಕಾಂತಿ ಇಂದೆಮ್ಮನ್ನು ಬೆಳಗಿಸು. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಮುಖಕಾಂತಿ ನಮ್ಮೆಲ್ಲರನ್ನ ಬೆಳಗಿಸಲಿ. ಪ್ರಭು ಪುನರುತ್ಥಾನರಾಗಿದ್ದಾರೆ, ಪ್ರಭು ಜೀವಂತರಾಗಿದ್ದಾರೆ, ನಮ್ಮೊಂದಿಗಿದ್ದಾರೆ. ಯೇಸು ಸ್ವಾಮಿ ಸಜೀವದಿಂದ ಇದ್ದಾರೆ, ನಮ್ಮೊಂದಿಗೆ ಸದಾಕಾಲ ತಮ್ಮ ಆತ್ಮರೊಂದಿಗಿದ್ದಾರೆ. ಅವರ ನಾಮಕ್ಕೆ ಸ್ತುತಿ ಸ್ತೋತ್ರ. ನಮ್ಮನ್ನು ಹರಸಲಿ, ಆಶೀರ್ವದಿಸಲಿ, ಕೃಪೆಯಿಂದ ತುಂಬಿಸಲಿ. ಈ ದಿನವನ್ನು ಕೊಟ್ಟ ಪ್ರಭು ಯೇಸುವನ್ನು ಸ್ತುತಿಸುವಾಗ ನಮ್ಮ ಜೀವ ಪ್ರಾಣ ಆತ್ಮ ಪ್ರಭು ಯೇಸುವಿಗೆ ಸಮರ್ಪಿತವಾಗಲಿ. ಪ್ರಭು ಯೇಸುವಿನ ನಾಮಕ್ಕೆ ಸ್ತೋತ್ರವಂದನೆ. 67 ಕೀರ್ತನೆ 2 ವಾಕ್ಯ, ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ಪ್ರಭುವಿನ ನಾಮ ಎಲ್ಲ ಕಡೆ ಪ್ರಸಿದ್ಧವಾಗಲಿ, ಜೀವೋದ್ಧಾರದ ಶಕ್ತಿ ಜಗತ್ತಿಗೆಲ್ಲ ಪ್ರಸಿದ್ಧವಾಗಲಿ. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಪ್ರಭು ಪುನರುತ್ಥಾನರಾಗಿದ್ದಾರೆ, ಸಂಕೀರ್ತಿಸೋಣ, ಪ್ರಭುವನ್ನು ಕೀರ್ತಿಸೋಣ, ಅವರ ನಾಮವನ್ನು ಸ್ತುತಿಸೋಣ. ಪ್ರಭುವಿನ ನಾಮ ಅಧಿಕಾರಯುತ ನಾಮ, ಪ್ರಭುವಿನ ನಾಮ ಸ್ವಸ್ಥಪಡಿಸುವ ನಾಮ, ಪ್ರಭುವಿನ ನಾಮ ಉದ್ಧರಿಸುವ ನಾಮ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮ ಸ್ಮರಿಸೋಣ. ಹಾಲೆಲೂಯ 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 ಯೇಸು 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 ಹಾಲೆಲೂಯ 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 ಯೇಸು 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 ಜೀಸಸ್ ಥ್ಯಾಂಕ್ ಯು ಜೀಸಸ್ ವರ್ಷಿಪ್ ಯು ಗ್ಲೋರಿಫೈ ಯು ಅಡೋರ್ ಯು ಹಾಲೆಲೂಯ 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 ಯೇಸು 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 ಯೇಸು. ಪ್ರಭೇಸುವ ಕ್ಷಣದಲ್ಲಿ ನಿಮ್ಮ ಆತ್ಮರು ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಪುನರುತ್ಥಾನರಾದ ಪ್ರಭೇಸುವೆ, ಸಜೀವದಲ್ಲಿರುವ ಪ್ರಭೇಸುವೆ, ನಮ್ಮೆಲ್ಲರನ್ನು ಬೆಳಗಿಸಿರಿ. ನಿಮ್ಮ ಮುಖಕಾಂತಿಯಿಂದ ನಮ್ಮನ್ನು ಬೆಳಗಿಸಿ, ಪ್ರದರ್ಶಿಸಿ, ರಕ್ಷಿಸಿರಿ. ಹಾಲೆಲೂಯ ಹಾಲೆಲೂಯ. ನಾನು ಬರೆದ ಶುಭ ಸಂದೇಶ 9:37 ವಾಕ್ಯದಲ್ಲಿ, ಗುಂಪಿನಲ್ಲಿದ್ದ ಒಬ್ಬನು ಬಂದು, ಬೋಧಕರೇ ನನ್ನ ಮಗನಿಗೆ ಕೃಪಾ ಕಟಾಕ್ಷಿಸಿರಿ, ಅವನು ದೆವ್ವ ಹಿಡಿದಿದೆ ಎಂದು ಬಂದು ನಿಮ್ಮಲ್ಲಿ ಅಂಗಲಾಚಿದರು. ಆ ದುಷ್ಟಶಕ್ತಿಯನ್ನು ಗದರಿಸಿದಿರಿ, ತಕ್ಷಣ ಬಿಟ್ಟು ಹೋಯಿತು. ಪ್ರಭೇಸು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಹರಸಿರಿ, ಆಶೀರ್ವದಿಸಿರಿ, ವರದಾನದಿಂದ ತುಂಬಿಸಿರಿ, ಪುನರುತ್ಥಾನದ ಪ್ರಭೆಯಿಂದ ತುಂಬಿಸಿರಿ, ಅಂಧಕಾರದಿಂದ ಬಿಡುಗಡೆ ಕರುಣಿಸಿರಿ, ಅಸತ್ಯದಿಂದ ಸತ್ಯದೆಡೆಗೆ ಸಾಗಿಸಿರಿ, ಮೃತ್ಯುವಿನಿಂದ ಜೀವದೆಡೆಗೆ ಸಾಗಿಸಿರಿ. ನಿಮ್ಮ ಆತ್ಮರು ನಮ್ಮೆಲ್ಲನ ಬಡಪಡಿಸಿ ಶಕ್ತರಾಗಿಸಲಿ. ಪ್ರಭೇಸು ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.